ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಶಿಂಡಿಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಗೈಸ್, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ಕೊಂಡ್ ಬಂದಿರ್ತೀರಾ, ನೀವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ. ಈ ರೀತಿ ಅದೇ ಕಮ್ಯುನಿಟಿ ಪೋಸ್ಟ್ ಹಾಕೋದು ಯಾವ ರೀತಿ, ಮತ್ತೆ ಅದ್ರ ಜೊತೆಗೆ ನಾವು ಯೂಟ್ಯೂಬ್ ಅಲ್ಲಿ ಏನಾದ್ರೂ ಮಾಡಿ ವ್ಯೂವರ್ಸ್ ನ ತರ್ಸ್ಕೊಬೇಕು, ಅದ್ರ ಜೊತೆಗೆ ಕಮ್ಯುನಿಟಿ ಪೋಸ್ಟ್. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯಾವ ರೀತಿ ಅಂದ್ರೆ ಕಮ್ಯುನಿಟಿ ಪೋಸ್ಟ್ ಇದು ಅಟ್ರಾಕ್ಷನ್ ಆಡಿಯನ್ಸ್ ನ ಯಾವ ರೀತಿ ಇರುತ್ತೆ ಅಂದ್ರೆ, ಇವಾಗ ನನ್ನ ಒಂದು ಎಸ್ ಇವಾಗ ನನ್ನ ಒಂದು ಚಾನಲ್ ನೇಮ್ ಹೇಳ್ತೀನಿ, ಏಷ್ಯನ್ ಟೆಕ್ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಇವಾಗ ಲೋ ಇಜ್ ಇರುತ್ತಲ್ಲ, ನನ್ನ ಒಂದು ಫೋಟೋನ ಹಾಕ್ಬಿಟ್ಟು ಅದ್ರ ಜೊತೆಗೆ ಇಮೇಜ್ ಹಾಕಿದ್ರೆ ಅಟ್ರಾಕ್ಷನ್ ಇರುತ್ತೆ ಗೈಸ್. ಏನಾದ್ರೂ ಮಾಡಿ ಯೂಟ್ಯೂಬ್ ಅಲ್ಲಿ ಅಟ್ರಾಕ್ಷನ್ ಆಗಿ ಅದ್ರ ಜೊತೆಗೆ ಆಡಿಯನ್ಸ್ ತರ್ಸ್ಕೊಬೇಕು. ಇದು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಕಮ್ಯುನಿಟಿ ಪೋಸ್ಟ್ ಈ ರೀತಿ ಹಾಕೋದ್ರಿಂದ ಒಂದಷ್ಟು ಅರ್ನಿಂಗ್ಸ್ ಕೂಡ ಮಾಡ್ಬೋದು. ಆ ಒಂದು ವಿಡಿಯೋ ಆಲ್ಮೋಸ್ಟ್ ಅಲ್ಲ ಅಂದ್ರೆ ಇನ್ಫಾರ್ಮೇಶನ್ ತಿಳ್ಸ್ಕೊಂಡ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಯಾವ ರೀತಿ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇಂಥ ವಿಡಿಯೋಸ್ನ ಇಂಥ ಕಮ್ಯುನಿಟಿ ಪೋಸ್ಟ್ನ ಅಂದ್ರೆ ವೋಟ್ ಹಾಕೋದಕ್ಕೆ ಯಾವುದೇ ರೀತಿ ಲ್ಯಾಂಗ್ವೇಜ್ ಅವಶ್ಯಕತೆ ಇಲ್ಲ ಗೈಸ್. ಹಿಂದಿ ಯೂಟ್ಯೂಬರ್ಸು ಮತ್ತೆ ಈ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಇಂಗ್ಲೀಷ್ ಬರುತ್ತೆ, ಹಿಂದಿ ಯೂಟ್ಯೂಬರ್ಸ್ಗೂ ರೆಕಮೆಂಡ್ ಮಾಡ್ತಾರೆ. ಅದ್ರ ಜೊತೆಗೆ ಎಷ್ಟು ವೋಟ್ ಬೀಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿಕ್ಕಾಪಟ್ಟೆ ಅಂತೂ ನಮ್ಮ ಒಂದು ಕಮ್ಯುನಿಟಿ ಪೋಸ್ಟ್ಗೆ ವೈರಲ್ ಆಯ್ತು ಅಂದ್ರೆ, ಚಾನಲ್ಗೆ ಸ್ಪಾನ್ಸರ್ಶಿಪ್ ವಿಡಿಯೋಸ್ ಏನಾದ್ರು ಬಂತು ಅಂದ್ರೆ ಅರ್ನಿಂಗ್ ಕಿತ್ಕೊಂಡೋಗುತ್ತೆ ಗೈಸ್. ಅದಕ್ಕೋಸ್ಕರ ಇನ್ಫಾರ್ಮೇಶನ್ ಬನ್ನಿ. ಇವಾಗ ಅದನ್ನ ಯಾವ ರೀತಿ ಹಾಕೋದಂತ ನೀವು ಕೂಡ ಸಿಕ್ಕಾಪಟ್ಟೆ ಅಂದ್ರೆ ವೇಟಿಂಗ್ ಮಾಡ್ತಿರ್ಬೋದ. ಬನ್ನಿ ಗೈಸ್, ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ಅಲ್ಲಿ ಇನ್ಫಾರ್ಮೇಶನ್ ತಿಳ್ಸ್ಕೊಂಡು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ನೋಡ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಗೈಸ್. ಬನ್ನಿ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ಇನ್ಫಾರ್ಮೇಶನ್ ತಿಳ್ಸ್ಕೊಂಡು ಕೊಡ್ತೀನಿ. ಓಕೆ ಗೈಸ್, ಇವಾಗ ನಾನು ಒಂದು ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ಪೋಸ್ಟ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಫೈನಲ್ ಆಪ್ಷನ್ನ ಕ್ರಿಯೇಟ್ ಪೋಸ್ಟ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂತ ಅಂದ್ರೆ ಇಲ್ಲಿ ಗೈಸ್ ಇವಾಗ ನಾನು ಮೊಬೈಲಲ್ಲಿ ಇನ್ಫಾರ್ಮೇಶನ್ ತಿಳ್ಕೊಂಡು ಕೊಡ್ತಿರೋದು, ಅದಕ್ಕೋಸ್ಕರ ಈ ರೀತಿ ಬರುತ್ತೆ. ನಿಮಗೂ ಕೂಡ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇಮೇಜ್ ಪೋಲ್ ಅಂತ ಅಂದ್ರೆ ಸೆಕೆಂಡ್ ಆಪ್ಷನ್, ಇಮೇಜ್ ಪೋಲ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂತಂದ್ರೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ ಗೈಸ್. ಇವಾಗ ನೋಡಿ, ಇವಾಗ ಇಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಕೇಳುತ್ತೆ ಅಂದ್ರೆ ಟೆಕ್ಸ್ಟ್ ಇರುತ್ತಲ್ಲ, ಮೊದಲನೇದಾಗಿ ಟೆಕ್ಸ್ಟ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಟೆಕ್ಸ್ಟ್ ಪೋಲ್ನ ಹಾಕ್ಬೇಕಾಗುತ್ತೆ. ಇವಾಗ ಮೊದಲನೇದಾಗಿ ಇಲ್ಲಿ ನಾನು ಅಂದ್ರೆ ಗೇಮಿಂಗ್ ಚಾನಲ್ಗೆ ಅಪ್ಲೋಡ್ ಮಾಡ್ತಿರೋ, ಅದಕ್ಕೋಸ್ಕರ ಇಲ್ಲಿ ಫೇವ್ರೆಟ್ ಗೇಮ್ ಪ್ಲೇ ಅಂತ ಹಾಕ್ತೀನಿ. ಅದಕ್ಕೆ ತಕ್ಕಂಗೆ ಇವಾಗ ಏನ್ ಮಾಡ್ಬೇಕಂದ್ರೆ ಇಮೇಜ್ ಪೋಲ್ನ ಹಾಕ್ಬೇಕಾಗುತ್ತೆ ಗೈಸ್. ನಾನು ಇವಾಗ ಫೇವ್ರೇಟ್ ಗೇಮ್ ಪ್ಲೇ ಅಂತ ಹಾಕ್ತಿದ್ದೀನಿ. ಮತ್ತೆ ಬನ್ನಿ ಗೈಸ್, ಇವಾಗ ಇಮೇಜ್ ಫೋನ್ ಹಾಕೋಣ. ಇಮೇಜ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂತಂದ್ರೆ ಇವಾಗ ಈ ಒಂದು ಇಮೇಜ್ ಆಲ್ಮೋಸ್ಟ್ ಅಲ್ಲಿ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ನೀವು ಕೂಡ ಎಡಿಟಿಂಗ್ ಮಾಡಿ ಇಟ್ಕೊಳ್ಳಿ. ಮೊದಲನೇದಾಯ್ತು ಇದು, ಅಂದ್ರೆ ಇವಾಗ ಅದ್ರ ನೇಮ್ ಇದೆಲ್ಲ, ಆ ನೇಮ್ನ ಕೂಡ ಹಾಕ್ಬೇಕಾಗುತ್ತೆ. ಇದು ಅಂದ್ರೆ ಪಬ್ಜಿ ಗೈಸ್, ಇದು ಪಬ್ಜಿ ನೇಮ್ನ ಹಾಕ್ತಿದ್ದೀನಿ. ನಿಮ್ಗೆ ಇನ್ಫಾರ್ಮೇಶನ್ ಅಷ್ಟೇ ಗೈಸ್ ಇದು. ಬಟ್ ಇವಾಗ ನೆಕ್ಸ್ಟ್ ಸೆಕೆಂಡ್ ಬಿ ಜಿ ಎಮ್ ಐ ಗೈಸ್, ಬಿ ಜಿ ಎಮ್ ಐ ಗೇಮ್ ಕೂಡ ಹಾಕೋಣ ಇಲ್ಲಿ. ಅಂದ್ರೆ ಇವಾಗ ಆಡಿಯನ್ಸ್ಗೆ ರೀಚ್ ಆಗ್ಬೋದು, ಬಟ್ ಆಡಿಯನ್ಸ್ ಯಾವ ರೀತಿ ಕ್ಲಿಕ್ ಮಾಡ್ತಾರೆ ಬಟ್ ನನಗಂತೂ ಗೊತ್ತಿಲ್ಲ. ಬಟ್ ಏನಂದ್ರೆ ನೀವು ಇನ್ಫಾರ್ಮೇಶನ್ಗೆ ಅಷ್ಟೇ ತಿಳಿಸಿರೋದು. ಬಿ ಜಿ ಎಮ್ ಐ ಅಂತ ಹಾಕೋಣ ಇಲ್ಲಿ. ಸರಿ, ಓಕೆ, ಬಿ ಜಿ ಎಮ್ ಐ ಅಂತ ಕೂಡ ಹಾಕಿದೆ. ಬಟ್ ಏನಂದ್ರೆ ಇಲ್ಲಿ ಮತ್ತೊಂದು ಆಪ್ಷನ್ನ ಸೆಲೆಕ್ಷನ್ ಮಾಡ್ಕೊಂಡು ಆ್ಯಡ್ ಆಪ್ಷನ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂತಲ್ಲೇ ಮತ್ತೊಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಆ್ಯಡ್ ಆಪ್ಷನ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ನಮ್ಮ ಫ್ರೀ ಫೈರ್ ಗೇಮ್ ಪ್ಲೇನ್ ಹಾಕೋಣ ಗೈಸ್. ಫ್ರೀ ಫೈರ್ ಅಂತ ಇಲ್ಲಿ ಒಂದಷ್ಟು ನೇಮ್ನ ಕೊಡೋಣ. ಇಲ್ಲಿ ಫ್ರೀ ಫೈರ್ನ ನೇಮ್ ಕೊಟ್ಟು ಅಂದರೆ ಅವ್ರಿಗೆ ಯಾವ ಗೇಮ್ ಪ್ಲೇ ಇಷ್ಟ ಆಗುತ್ತೆ ಅದನ್ನ ಮೇಲೆ ಸೆಲೆಕ್ಷನ್ ಮಾಡ್ಕೊತಾರೆ. ಇದೊಂದು ಡಿಲೀಟ್ ಮಾಡಿಬಿಡೋಣ ಗೈಸ್. ಇವಾಗ ಇದಿಷ್ಟು ಹಾಕ್ಬಿಟ್ಟು ಮತ್ತೆ ಏನು ಮಾಡಬೇಕಾಗುತ್ತೆ, ಪೋಸ್ಟ್ನ ಮಾಡಬೇಕಾಗುತ್ತೆ ಗೈಸ್. ಪೋಸ್ಟ್ನ ಮಾಡ್ತು ಅಂದರೆ ಯಾವ ರೀತಿ ಇರುತ್ತೆ ಅಂತ ಚೆಕ್ಔಟ್ ಮಾಡೋಣ. ಇರಿ ಗೈಸ್ ಒಂದು ನಿಮಿಷ, ಒಂದು ಸ್ವಲ್ಪ ಅಪ್ಲೋಡ್ ಆಗ್ತಿದೆ. ಇವಾಗ ಇವರ್ ಚಾನಲ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂತಂದ್ರೆ ಇಲ್ಲಿ ನೋಡೋಣ ಗೈಸ್, ಇಲ್ಲಿ ಕಮ್ಯುನಿಟಿ ಪೋಸ್ಟ್ ಮೇಲೆ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಕಮ್ಯುನಿಟಿ ಪೋಸ್ಟ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂತಂದ್ರೆ ನೋಡಿ ಗೈಸ್, ಈ ರೀತಿಯಾದ ಬಂದಿರುತ್ತೆ. ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಯಾವ ರೀತಿ ಹಾಕೋದಂತ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಆಯ್ತು ಅನ್ಕೊತೀನಿ. ಬಟ್ ಇಲ್ಲಿ ಈ ರೀತಿ ಹಾಕಿದ್ರೆ ಒಂದು ಸ್ವಲ್ಪ ಆಡಿಯನ್ಸ್ಗೆ ಇಂಪ್ರೆಷನ್ ಇರುತ್ತೆ ಗೈಸ್. ಅದಕ್ಕೋಸ್ಕರ ಈ ಒಂದು ಆಪ್ಷನ್ಸ್ನ ತಿಳ್ಸ್ಕೊಂಡು ಕೊಟ್ಟಿದ್ದೀನಿ. ಐ ಥಿಂಕ್ ಇವಾಗ ಮುಂದೆ ಸಿಗ್ತೀನಿ, ಬನ್ನಿ ಗೈಸ್. ನೋಡೋದಲ್ಲ ಗೈಸ್, ಇದಿಷ್ಟು ಅಂದ್ರೆ ಯೂಟ್ಯೂಬಲ್ಲಿ ಅಂದ್ರೆ ಕಮ್ಯುನಿಟಿ ಪೋಸ್ಟ್ ಹಾಕೋ ಟೈಪ್ಸ್. ಮತ್ತೆ ಅದ್ರ ಜೊತೆಗೆ ನಾವು ಆಡಿಯನ್ಸ್ನ ಏನಾದರೂ ಮಾಡಿ ತರ್ಸ್ಕೊಬೇಕು ಗೈಸ್. ನೀವು ಇಮೇಜ್ನ ಹಾಕ್ತಂದ್ರೆ ಆಡಿಯನ್ಸ್ಗೆ ಇಟ್ರಾಕ್ಷನ್ ಆಗುತ್ತೆ, ಅದ್ರ ಜೊತೆಗೆ ವೋಟ್ ಮಾಡೇ ಮಾಡ್ತಾರೆ ಗೈಸ್. 90% ಸಜೆಸ್ಟ್ ಆಯ್ತು ಅಂದ್ರೆ ವೋಟ್ ಮಾಡೇ ಮಾಡ್ತಾರೆ ಗೈಸ್. ಯಾಕಂದ್ರೆ ಆ ಒಂದು ಕಂಟೆಂಟ್ನ ನಾವು ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕಂಟೆಂಟ್ ಅಂದ್ರೆ ಒಳ್ಳೆ ಕಂಟೆಂಟ್, ಒಂದು ಒಳ್ಳೆ ಫೋಟೋಸ್ ಹಾಕಿತ್ತು ಅಂದ್ರೆ ವೋಟ್ನ 100% ಹಾಕಿ ಹಾಕ್ತಾರೆ ಗೈಸ್. ಅದಕ್ಕೋಸ್ಕರ ಇದಿಷ್ಟು ನೀವು ಆಲ್ಮೋಸ್ಟ್ ಅಲ್ಲಿ ಈ ರೀತಿ ಅಪ್ಲೋಡ್ ಮಾಡಿ ನಿಮ್ಗೂ ಕೂಡ ಒಂದು ಯಾವುದೋ ಒಂದು ವಿಡಿಯೋದಲ್ಲಿ ಸ್ಪಾನ್ಸರ್ಶಿಪ್ ವಿಡಿಯೋಸ್ ಬರ್ಬೋದು. ಸ್ಪಾನ್ಸರ್ಶಿಪ್ ವಿಡಿಯೋಸ್ ಅದ್ರ ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ರ್ಯಾಂಕ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಶನ್ ನಾವು ಕೂಡ ಇನ್ಮುಂದೆ ಅಂತೂ ಕಮ್ಯುನಿಟಿ ಪೋಸ್ಟಲ್ಲಿ ಈ ರೀತಿ ಹಾಕೋಣ ಅನ್ಕೊಂಡಿದ್ದೀನಿ. ಸೊ ಓಕೆನಾ, ಇದಿಷ್ಟು ಕತೆ ನಮ್ಮ ಒಂದು ಪೋಸ್ಟ್ ಹಾಕೋದು ಅಂತ ಗೊತ್ತಾಯ್ತು ಅನ್ಕೊತೀನಿ. ಐ ಥಿಂಕ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಂಡಿದ್ದೀರ ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಕಂಟೆಂಟ್ ವಿಡಿಯೋ ಬರುತ್ತೆ ಗೈಸ್. ಜಿಯೋ ವಾಟ್ಸಪ್ ಮೇಲೆ ಅಪ್ಡೇಟ್ ಬಂದಿದ್ದಾವೆ, ಅದನ್ನ ಇನ್ಫಾರ್ಮೇಶನ್ ತಿಳ್ಕೊಂಡು ಕೊಡ್ತೀನಿ. ಸೊ ಓಕೆನಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್, ಜೈ ಹಿಂದ್.